ಕಂಟ್ರಿ ಏನ್ ಮಾಡಬೇಕು ಎಲ್ಲ ಮಾಡಿದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು, ಆಮೇಲೆ ವಾರಂಟ್ ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವ್ರಿಗೆ ತಿಳಿಸಿರುವಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ. ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿದೆ. ಅವರು ಅಲ್ಲಿ ಅವರು ಬರದೆ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಇಂಟರ್ಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂತೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ. ಅದು ಭಾಳ ಭಾಳ ಸೂಕ್ತವಾದದ್ದು, ಏಕೆಂದರೆ ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಈಗ 31ಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇರ್ತದೆ. ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ, ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗುತ್ತೆ. ಇದೆಲ್ಲ ಅವ್ರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ. ಸರ್, ಅವರು ವಿಡಿಯೋದಲ್ಲಿ ಒಂದು ಆರೋಪ ಮಾಡಿದ್ದೆ ಸರ್, ನನ್ನ ವಿರುದ್ಧ ಕಾಂಗ್ರೆಸ್ ಒಂದು ಪಿತೂರಿ ಮಾಡಿತು ಅನ್ನೋಂಥ ಆರೋಪ ಮಾಡಿ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆಯವರೆಲ್ಲ ಹೇಳಿಕೆಗಳನ್ನ ಕೊಟ್ಟರು ನಾನು ಐಸೋಲೇಷನ್ಗೆ ಹೋದೆ ಅಂತ ಹೇಳಿದ್ದಾರೆ. ಇಲ್ಲಿ ಅದನ್ನೆಲ್ಲ ನೋಡೋಣ, ಎಸ್ ಐ ಜಿನವರೆಲ್ಲ ಗಮನಿಸ್ತಾರೆ ಅದನ್ನೆಲ್ಲ. ಸರ್, ಈಗ ಸಿ ಎಮ್ಮು ಡಿ ಸಿ ಎಮ್ಮು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್, ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ. ತಮ್ಮ ಅಭಿಪ್ರಾಯ ಏನಾದರೂ ಪಡ್ಕೊಂಡಿದ್ದಾರಾ ಅಥವಾ ತಾವು ಯಾರಾದರೂ ಸೂಚಿಸಿದ್ದೀರಾ ಸರ್ ತಮ್ಮ ಬೆಂಬಲಿಗರಿಗೆ ಕೊಡಬೇಕು ಅಂತ? ನೋಡಿ, ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತೊಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣಲ್ಲ. ಯಾರು ಹಿರಿಯರಿದ್ದಾರೆ, ಯಾರು ಅನುಭವ ಇದೆ ಪಕ್ಷದಲ್ಲಿ, ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿ ಇರ್ತಾರೆ, ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು. ನಾನೊಬ್ಬನೇ ಅಂತ ಅಲ್ಲ, ಬೇರೆ ನಮ್ಮಂಥವರು ಸೀನಿಯರ್ಸ್ ಯಾರಿದ್ದಾರೆ, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂಥವರು ಮತ್ತು ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳಲ್ಲಿ ಅನುಭವ ಇರ್ತಕ್ಕಂಥವ್ರು ಇದ್ದಾರೆ. ಅವರನ್ನು ಅವರು ಸಲಹೆ ಸೂಚನೆ ತೊಗೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿ. ಮೊನ್ನೆ ಏನಾದರೂ ಡಿ ಕೆ ಮನೆ ಸಚಿವರು ಪ್ರಾದೇಶಿಕವಾರು ಆದ್ಯತೆ ಕೊಡಬೇಕು, ಜಾತಿವಾರು ಪ್ರಾದೇಶಿಕವಾರು ಆದ್ಯತೆ ಕೊಡಿ ಅಂತ ಹೇಳಿದ್ರೆ ಇದೆಲ್ಲವನ್ನು ಚರ್ಚೆ ಮಾಡಬೇಕಲ್ಲ. ಏಕಾಏಕಿಯಾಗಿ ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡಬಾರ್ದು. ಅವರು ನಮ್ಮನ್ನೆಲ್ಲ ಕೇಳಬೇಕು, ಸಲಹೆ ಕೇಳಬೇಕು. ಈಗ ಜಿಲ್ಲಾವಾರು ಕೊಡಬೇಕು, ಜಾತಿವಾರು ಕೊಡಬೇಕು. ಆಮೇಲೆ ಯಾರು ಪಕ್ಷಕ್ಕೆ ದುಡ್ದಿದ್ದಾರೆ, ಯಾರು ಪಕ್ಷ ಕಟ್ಟೋದ್ರಲ್ಲಿ ಸಹಾಯ ಮಾಡಿದ್ದಾರೆ, ಯಾವ ಸಮುದಾಯ ಪಕ್ಷದ ಜೊತೆ ನಿಂತಿದೆ, ಅದನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದುವರೆಗಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಮನೇಲಿ ಕೂಡ ಡಿನ್ನರ್ ಮೀಟಿಂಗ್ ಇತ್ತು, ಅವತ್ತೇನು ಪ್ರಸ್ತಾಪ ಆಗಲಿಲ್ಲ ಸರ್ ಈ ವಿಚಾರ? ಇದ್ರ ಬಗ್ಗೆ ಯಾವುದನ್ನು ಚರ್ಚೆ ಮಾಡಿ ಸರ್. ಇವತ್ತು ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್, ರಾಜ್ಯದಲ್ಲಿ ಕೊಲೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ, ಬ್ರ್ಯಾಂಡ್ ಬ್ಯಾಂಗ್ ಬೆಂಗಳೂರು ಎಲ್ಲ ಹಾಳಾಗಿದೆ ಅನ್ನೋಂಥ ವಿಚಾರವನ್ನು ಮುಂದಿಟ್ಟು. ಇಲ್ಲ, ಪ್ರತಿಭಟನೆ ಮಾಡೋದು ಅವರ ಹಕ್ಕು, ಪ್ರತಿಭಟನೆ ಮಾಡಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ. ಅದಕ್ಕೆ ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತೇವೆ. ಅವರೇನೇನು ಪ್ರಶ್ನೆ ಎತ್ತಿರ್ತಾರೆ ಇವತ್ತು, ಅದಕ್ಕೆ ಉತ್ತರ ಸರಿಯಾದ ಸಮಯದಲ್ಲೇ ಕೊಡ್ತೇವೆ. ಸರ್, ಈಗ ನಿನ್ನೆ KPCC ಅಧ್ಯಕ್ಷರು ಸರ್ ಎಲ್ಲ ಸಚಿವರುಗಳಿಗೂ ಕೂಡ ತಮ್ಮ ತಮ್ಮ ಜಿಲ್ಲಾ ಉಸ್ತುವಾರಿ ಅಂತ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಮೊದಲಿಂದನೂ ಕೂಡ ಇತ್ತಾ ಅಥವಾ ಇದು ಹೊಸ ಬೆಳವಣಿಗೆನಾ ಸರ್? ನಾನು 8 ವರ್ಷ ಅದೇ ಕೆಲಸ ಮಾಡಿದ್ದೀನಿ, ಇದೇನು ಹೊಸದೇನಲ್ಲ. ಅದು 8 ವರ್ಷ ಪ್ರತಿಯೊಬ್ಬ ಸಚಿವರು ಕೂಡ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಬರಬೇಕು, ಬರೋರು ಭಾಳ ಜನ ಬರ್ತಾಯಿದ್ರು. ಮತ್ತು ಎಲ್ಲಿ ಪ್ರವಾಸ ಮಾಡಿದಾಗ ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವಾಗೆಲ್ಲ ನಾವು ಭಾಳ ಜನ ಅದೇ ರೀತಿ ಮಾಡೋರು ಈಗಲೂ ಕೂಡ. ಈಗ ನಾನು ಯಾವುದಾದ್ರೂ ಜಿಲ್ಲೆಗೆ ಹೋದರೆ ನಮ್ಮ ಪಕ್ಷದ ಕಚೇರಿಗೆ ಭೇಟಿ ಕೊಡ್ತೇನೆ. ಇದು ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡಿಂದು ಹೌದು, ಪಕ್ಷದ ತೀರ್ಮಾನ ಕೂಡ ಹೌದು. ಅಲ್ಲೇ ಅದಕ್ಕೆ ಅವರ ಅಧ್ಯಕ್ಷರು ಗಮನಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಅವರು ಸೂಚನೆ ಕೊಟ್ಟಿದ್ದಾರೆ, ಭಾಳ ಒಳ್ಳೆಯದು.
ಸರ್, ಈಗ ಯಡಿಯೂರಪ್ಪ ಅವರ ಪೌಕ್ಷ ಕಾಯ್ದೆ ಪ್ರಕರಣ ಮಮತಾ ಅನ್ನೋರು ಆರೋಪ ಮಾಡಿದ್ದಾರೆ, ಅವ್ರು ನಿಧನ ಹೊಂದಿದ್ದಾರೆ. ಅದೇ ಅವ್ರದ್ದು ಕ್ಯಾನ್ಸರ್ ಆಗಿತ್ತು. ಅವರಿಗೆ ಒಂದು ವಾರದ ಹಿಂದೆಯೇ ಆಸ್ಪತ್ರೆಗೆ, ಯಾವುದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು, ತೀರ್ಕೊಂಡಿದ್ದಾರೆ ಅಂತ ಹೇಳಿ ವರದಿ ಇದೆ. ಅದಾದಮೇಲೆ ಬೇರೆ ಬೇರೆಲ್ಲ ಏನು ಡೆವಲಪ್ಮೆಂಟ್ಸು ಅಂತೇಳಿ ನೋಡಬೇಕಾಗುತ್ತೆ. ಎಲ್ಲ ನೋಡ್ತೀವಿ ಏನು ತೀರ್ಮಾನ ಮಾಡಬೇಕು. ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಸತ್ಯಕ್ಕಿಲ್ಲ ಅಂತಿದ್ದಾರೆ ಸರ್, ನಿಮಗೆ ಬದಲಾವಣೆ ಮಾಡಬೇಕು ಅಂತ ಸರ್. ಏನಿಲ್ಲ, ಕೆ ಸಿ ವೇಣುಗೋಪಾಲ್ ಒಂದು ಮಾತು ಹೇಳಿದ್ರು ಸರ್, ಲೋಕಸಭಾ ಚುನಾವಣೆಯ ಬಳಿಕ ಬದಲಾವಣೆ ಆಗುತ್ತೆ ಅನ್ನೋ ಪಕ್ಷದ ಕಾರ್ಯಕ್ರಮ ಬದಲಾವಣೆ ಬದಲಾವಣೆ ಆಗಲಿ ಅಂತ ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ. ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರನ್ನ ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರ ತೀರ್ಮಾನ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಹುದ್ದೆ ಅದು ಪಕ್ಷದ ಹೈಕಮಾಂಡ್ನವರು ನಿರ್ಧಾರ ಮಾಡುವಂಥದ್ದು. ಶಿವಕುಮಾರ್ ಅವ್ರನ್ನ ಬದಲಾಯಿಸಬೇಕು ಅಂದರೆ ಬದಲಾಯಿಸ್ತಾರೆ, ಇಲ್ಲ ಬದಲಾಯಿಸೋದು ಬೇಡ ಸದ್ಯಕ್ಕೆ ಅವರೇ ಇರಲಿ ಮುಂದುವರಿಲಿ ಅಂತಂದರೆ ಮುಂದುವರಿಸ್ತಾರೆ. ಈಗ ನಾನು 8 ವರ್ಷ ಇದ್ದೆ, ನನಗೆ 2 ಸಾರಿ ಬಂದಾಗ ಕೂಡ ಬದಲಾಯಿಸೋದು ಬೇಡ ಪರಮೇಶ್ವರ್ ಹಾಗೆ ಇರಲಿ ಅಂತ ಹೇಳಿದ್ರು, ನಾನು ಮುಂದುವರೆದೆ. ಹಾಗಾಗಿ ಅವರು ತೀರ್ಮಾನ ಅಂತಿಮವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಬದಲಾಯಿಸ್ಬೇಕಾ ಬೇಡವಾ ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ, ರಾಜಣ್ಣ ಅವ್ರು ನಾನು ರೆಡಿ ಮಾಡೋದಿಲ್ಲ, ಮುಖ್ಯಮಂತ್ರಿಗಳು ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ, ಅದು ಹೈಕಮಾಂಡ್ನವರೇ ಮಾಡೋದು. ಕೆಎನ್ ರಾಜಣ್ಣ ಅವ್ರು ನಾನು ಅಧ್ಯಕ್ಷನಾಗಿ ರೆಡಿ ಇದ್ದೀನಿ ಅಂತ ಹೇಳಿ ಮಂತ್ರಿ ಸ್ಥಾನ ತ್ಯಾಗ ಮಾಡ್ತೀನಿ ಕೊಟ್ಟರೆ ಅಂತ. ಯಾರು ಬೇಕಾದ್ರೂ ತ್ಯಾಗ ಮಾಡ್ಬೋದು, ಕಾಂಗ್ರೆಸ್ಸಿಗೆ ತ್ಯಾಗ ಮಾಡೋದಕ್ಕೇನು ಕಡಿಮೆ ಜನ ಇದ್ದಾರಾ? ಭಾಳ ಜನ ತ್ಯಾಗ ಮಾಡಿದ್ದಾರೆ, ಮಾಡೋದಕ್ಕೆ ತಯಾರು ಇದ್ದಾರೆ, ಅವರು ಇದ್ದೀನಿ ಅಂತ ಹೇಳಿದ್ದಾರೆ, ಸಂತೋಷ. ಡಿಸಿಎಂ ಅವ್ರಿಗೆ ಕಾರ್ಯಭಾರ ಹೆಚ್ಚಾಗಿದೆ ಅನ್ನೋದು ಸರ್, ಎರಡೆರಡು ಖಾತೆಗಳಿದ್ದಾವೆ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಪಾಲನೆ ಆಗಬೇಕು ಅನ್ನೋದು. ಅವರು ಸಮರ್ಥರಿದ್ದಾರೆ, ಅವರು ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ. ಒಂದು ವೇಳೆ ಅದು ಹೆಚ್ಚು ಭಾರ ಹೊರೆ ಆಗಿದೆ ಅಂತ ಅನಿಸಿದರೆ ಅವರು ಹೈಕಮಾಂಡ್ನವರಿಗೆ ಹೇಳ್ತಾರೆ, ನನಗೆ ಭಾರ ಹೊರೆ ಆಗಿದೆ, ಒತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬದಲಾಯಿಸಿ ಅಂತ ಅವರೇ ಹೇಳ್ಬೋದು. ಅಥವಾ ಹೈಕಮಾಂಡ್ನವರೇ ಇಲ್ಲ ಇವ್ರಿಗೆ ಹೊರೆ ಜಾಸ್ತಿ ಹಾಕ್ಬಿಟ್ಟಿದ್ದೀವಲ್ಲ ನಾವು ಅಂತ ಅವರೇ ಹೊರೆ ಕಡಿಮೆ ಮಾಡಿ ಅದು ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು.